ಎಲ್ಲರಿಗೂ ಪುರಾಣಿಕ್ ಬ್ಲಾಗ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಈ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಲು ಕೇಳ್ತಾ ಇದ್ದೀನಿ. ಇವತ್ತು ನೋಡ್ತಾ ಇದ್ದಾರೆ, ಈ ಕಟ್ಟಡ ವಿಜಯಪುರನ ಒಂದು ಮಹತ್ವ ಕಟ್ಟಡ ಅಂತ ನಾನು ಹೇಳ್ತಾ ಇದ್ದೀನಿ. ಈ ನೋಡ್ತಾ ಇದ್ರಿ, ಈ ಕಟ್ಟಡ ವಿಜಯಪುರನ ಮಹತ್ವದಂಥ ಒಂದು ಕಟ್ಟಡ. ಮೇಲೆ ನೋಡ್ತಾ ಇರ್ಬೋದು, ಈ ಒಂದು ಕಟ್ಟಡ ಒಂದು ಮೇಲಿನ ಬೋರ್ಡ್ ನೋಡ್ರೆ ಗೊತ್ತಾಗ್ತದೆ ನಿಮಗೆ, ಸಾರ್ವಜನಿಕ ವಾಚನಾಲಯ ಅಂತೇಳಿ. 1885 ಈ ಒಂದು ವಿಜಯಪುರಕ್ಕೆ ಒಂದು ಗ್ರಂಥಾಲಯದ ಕೊರತೆ ಕಾಣ್ತಾ ಇತ್ತು. ನಮ್ಮ ಕೆಂಭಾವಿ ಕುಟುಂಬದವರಂತ ಇಲ್ಲಿ ಇದ್ದರು, ಅವರು ಈ ಒಂದು ವಿಜಯಪುರಕ್ಕೆ ಒಂದು ಗ್ರಂಥಾಲಯ ನಿರ್ಮಾಣವಾಗಲಿ ಅಂಥೇಳಿ ಆವಾಗಷ್ಟೇ ಇದು ನಗರಸಭೆ ಆಗಿತ್ತು ಬ್ರಿಟಿಷರ ಸರ್ಕಾರದಲ್ಲಿ. ಇದನ್ನು ಈ ಗ್ರಂಥಾಲಯ ಒಂದು ನಿರ್ಮಾಣ ಆಗಲಿ ಅಂತ ಉದ್ದೇಶದಿಂದ ಈ ಜಾಗವನ್ನು ನೋಡ್ತಾ ಇದ್ದೀರ. ಇದು ಮುಂದೆ ಒಂದು ಇದಾಗಿದೆ, ಮುನ್ಸಿಪಾಲ್ಟಿ ಕಟ್ಟಡ ಆಗಿದೆ, ಅದು ಕೂಡ ಸೇರಿ ಈ ಜಾಗವನ್ನು ಸಾರ್ವಜನಿಕ ಗ್ರಂಥಾಲಯವನ್ನು ಕಟ್ಟಿಸಲಿಕ್ಕಾಗಿ ಈ ಒಂದು ಜಾಗವನ್ನು ವಿಜಯಪುರ ನಗರಸಭೆಗೆ ಕೊಡ್ತಾರೆ. 1885 ಬ್ರಿಟಿಷರ ಕಾಲದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಆಗ್ತದೆ. ನೋಡಿ, ಈ ಕಟ್ಟಡ ವಾಸ್ತುಶಿಲ್ಪವನ್ನು ನೋಡ್ರಿ ಗೊತ್ತಾಗ್ತದೆ, ಒಂದು ಕಂಚಿನ ಕಟ್ಟಡ ಅಂಥೇಳಿ ನಿಮ್ಗೆ ಕಾಣ್ತದೆ. ಈ ಹಿಂಭಾಗದಲ್ಲಿ ಮುನ್ಸಿಪಾಲ್ಟಿ ಇತ್ತು, ಅಲ್ಲಿ ನಗರಸಭೆ ನಡೀತಾ ಇತ್ತು. ನೋಡ್ತಾ ಇದ್ದೀರ, ಇಲ್ಲಿ ನೋಡ್ತಾ ಇರ್ಬೋದು ಕಟ್ಟಡ ಕಾಣ್ತಾ ಇದ್ದೀರಿ. ಇದು ನಗರ ಗ್ರಂಥಾಲಯ ಒಳಗಡೆ ಭಾಗ. ನೋಡಿದ್ರಿ ಒಳಗಡೆ ಗ್ರಂಥಾಲಯ ಒಳಗಡೆ ನೋಡ್ತಾ ಇದ್ರಿ, ಕಟ್ಟಡ ನೋಡ್ತಾ ಇದ್ದೀರಿ, ಹಳೆ ಕಾಲದ ಒಂದು ಪೆಟ್ಟಿಗೆ ಇರಲಿ ಕೂಡ ಈಗ ಬೇರೆ ಅದು ನೋಡೋಣ ತಿಳಿದಿದ್ದಾರೆ. ಹಳೆಯ ಕಾಲದ ಒಂದು ಬ್ರಿಟಿಷರ ಕಾಲದ ಲೈಬ್ರರಿ ನೋಡ್ತಾ ಇದ್ರಿ, ವಾಸ್ತುಶಿಲ್ಪ ನೋಡ್ತಾ ಇದ್ರಿ. ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ಸುತ್ತಮುತ್ತಲ ಎಲ್ಲ ಕೆಂಭಾವಿ ಕೊಟ್ಟದಂಥ ಒಂದು ಕಟ್ಟಡ. ಈಗ ರೀಸೆಂಟ್ಲಾಗಿ ಇವಾಗೊಂದು ಹೊಸ ಮತ್ತೊಂದು ಗ್ರಂಥ ನಿರ್ಮಾಣ ಆಗ್ತಾ ಇದೆ ಆಗಿದೆ. ಈಗ ಇವತ್ತು ತಾನೇ ಬಸವನಗೌಡ ಪಾಟೀಲ್ ಅವರು, ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉದ್ಘಾಟನೆ ಮಾಡಿದರು. ನೋಡ್ತಾ ಇದ್ದೀರಿ, ವಿಜಯಪುರ ಮೊದಲ ಗ್ರಂಥಾಲಯ ಇದು. ಇದನ್ನು ತಾವೆಲ್ಲ ನೋಡಿದ್ದೀರಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.